ಇತಿಹಾಸ ಪ್ರಸಿದ್ಧ ಸೈಯದ್ ಹಸನ್ ಹೈದ್ರೋಸ್ ಜುಮಾ ಮಸೀದ್ ಉದ್ದಬೆಟ್ಟು ಮಲ್ಲೂರಿದರ 14ನೇ ತ್ರೈವಾರ್ಷಿಕ ನೇರ್ಚೆ ಹಾಗೂ ಸ್ವಲಾತ್ ವಾರ್ಷಿಕ ಕಾರ್ಯಕ್ರಮವು ಫೆಬ್ರವರಿ 18ರಿಂದ ಮಾರ್ಚ್ 5ರ ತನಕ ನಡೆಯಲಿದೆ ಎಂದು ಅಧ್ಯಕ್ಷ ಬಿ ನಿಜಾಮುದ್ದೀನ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಫೆಬ್ರವರಿ 18ರಂದು ನಡೆಯುವ ಉದ್ಘಾಟನಾ ಕಾರ್ಯಕ್ರಮವನ್ನು ಜಮಾಲಿಯಾ ಜುಮಾ ಮಸೀದಿ ಬೈಲುಪೇಟೆಯ ಕದೀಪರಾದ ಮೊಹಮ್ಮದ್ ಶರೀಫ್ ಅರ್ಷದಿ ಉದ್ಘಾಟಿಸಲಿದ್ದಾರೆ. ಇರ್ಷದ್ ದಾರ್ಮಿ ಅಲ್ ಜಜರಿ ಮಿತಬೈಲ್ ದುವಾ ಗೆಯ್ಯಲಿದ್ದಾರೆ. ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿದಂತೆ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಈ ವರ್ಷದ ನಮ್ಮ ಒಂದು ಸ್ಮರಣ ದಿನಾಚರಣೆಯನ್ನು ಫೆಬ್ರವರಿ 28ನೇ ತಾರೀಕಿನಿಂದ ಮಾರ್ಚ್ 5ನೇ ತಾರೀಕಿನವರೆಗೆ ಅವನನ್ನು ನಡೆಸಲು ನಾವು ತೀರ್ಮಾನಿಸಿದ್ದೇವೆ. ಅದರಲ್ಲಿ 28ನೇ ತಾರೀಕಿಗೆ ನಮ್ಮ ಉದ್ಘಾಟನೆಯನ್ನು ನಮ್ಮ ಸೈಯದ್ ಹಸನ್ ಹೈದರ್ ತಂಗಳವರು ಒಂದು ಅಂತ್ಯವಿಷ್ಟಿರುವ ಬಯಲುಪೇಟೆಯ ಮಸೀದಿಯ ಖತೀಬರಾದ ಮೊಹಮ್ಮದ್ ಶರೀಫ್ ಅರ್ಷದಿ ಅವರು ಉದ್ಘಾಟನೆಯನ್ನು ನೆರವೇರಿಸಲಿರುವುದು. ಆ ದಿನ ದುವಾವನ್ನು ನಮ್ಮ ಮಿತ್ತಬೈಲ್ನ ಪ್ರಖ್ಯಾತ ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತರಾದ ಜಬ್ಬಾರ್ ಉಸ್ತಾದ್ ಅಂತ ಹೇಳಿ ಮರ್ಹೂಮ್ ಜಬ್ಬಾರ್ ಉಸ್ತಾದ್ ಅವರ ಮಗನಾದ ಇರ್ಷಾದ್ ದಾರಿಮಿ ಅವರು ಆ ದಿನ ನಮ್ಮ ಒಂದು ಈ ದುವಾಗೆ ನೇತೃತ್ವವನ್ನು ನೀಡುವುದು ಮತ್ತು ಅಂದಿನ ಒಂದು ಮುಖ್ಯ ಪ್ರಭಾಷಣ ನಮ್ಮ ಮಸೀದಿಯ ಖತೀಬರಾದ ಮೊಹಮ್ಮದ್ ಶರೀಫ್ ದಾರಿಮಿ ಅವರು ನೆರವೇರಿಸುವರು. ಮತ್ತು 2ನೇ ತಾರೀಕಿನಂದು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಉಡುಪಿ ಜಿಲ್ಲೆಯ ಖಾಸಿಯವರಾದ ಪ್ರಖ್ಯಾತರಾದ ಮಾನಿ ಉಸ್ತಾದ್ ಅವರು ದುವಾಗೆ ನೇತೃತ್ವವನ್ನು ನೀಡುವರು. ಮತ್ತು 3ನೇ ತಾರೀಕಿನಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕಾವಲ್ಕಟ್ಟೆ ಹೆಸರು ಪ್ರಖ್ಯಾತ ನಮ್ಮ ಈ ಕರ್ನಾಟಕದಲ್ಲಿ ಪ್ರಖ್ಯಾತ ಕಾವಲ್ಕಟ್ಟೆ ಹೆಸರು ಅವರು ಅಗ್ರವಾಗಿ ನೇತೃತ್ವ ನೀಡುವರು. ಮತ್ತು ನಮ್ಮ ಮಸೀದಿಯಲ್ಲಿ ವರ್ಷಕ್ಕೊಮ್ಮೆ ಆಚರಿಸುವ ಸಲಾತ್ ವಾರ್ಷಿಕ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಅದನ್ನು 3ನೇ ತಾರೀಕಿನಂದು ಗುರುವಾರದಂದು ನಾವು ನಡೆಸುತ್ತಿದ್ದೇವೆ. ಆ ದಿನ ನಮ್ಮ ಕಾರ್ಯಕ್ರಮಕ್ಕೆ ಒಂದು ನೇತೃತ್ವವನ್ನು ಕೇರಳದಲ್ಲಿ ಪ್ರಖ್ಯಾತ ಹೊಂದಿರುವ ನಜಮುದ್ದೀನ್ ತಂಗಳವರು ಅಂದಿನ ಒಂದು ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಲಿಕ್ಕಿದ್ದಾರೆ. ಮತ್ತು 4ನೇ ತಾರೀಕಿನಂದು ನಾವು ನಮ್ಮ ಒಂದು ಸೌಹಾರ್ದ ಸಂಬಂಧ ಪ್ರತಿ ವರ್ಷ ನಮ್ಮ ಒಂದು ಕಾರ್ಯಕ್ರಮ ಪ್ರತಿ 3 ವರ್ಷಗಳಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ಸರಿಯೂ ನಾವೊಂದು ಸೌಹಾರ್ದ ಸಂಗಮವನ್ನು ನಡೆಸುತ್ತಿದ್ದೇವೆ. ಅಂದಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಈ ನಮ್ಮ ನಮ್ಮ ಶಾಸಕರಾದ ಭರಶೆಟ್ಟಿ ಅವರು ಅಂದಿನ ನಮ್ಮ ಸೌಹಾರ್ದ ಸಂಗಮದ ಕಾರ್ಯಕ್ರಮದ ಒಂದು ಅಧ್ಯಕ್ಷರನ್ನು ವಹಿಸುವವರು. ಮತ್ತು ಉದ್ಘಾಟನೆಯನ್ನು ನಮ್ಮ ಸಂಸದರಾದ ನವೀನ್ ಕುಮಾರ್ ಕಟೀಲ್ ಅವರು ನೆರವೇರಿಸುವರು. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಯು ಉಮರಪ್ಪ, ಜ್ಯೋತಿ ಕಾರ್ಯದರ್ಶಿ ಸುಹೇಲ್ ಉದ್ದಬೆಟ್ಟು ಉಪಸ್ಥಿತರಿದ್ದರು.